ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವತ್ತು ಚಾಲೆಂಜ್ ದಿನ, ನನಗೆ ಜನರ ಅವಶ್ಯಕತೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬೆಳಿಗ್ಗೆ ಅಷ್ಟು ಬೇಗ ಒಂದು ತಂಡನೇ ಕರ್ಕೊಂಡು ಬಂದ್ರಿ. ಇರೋ ಅಷ್ಟೂ ಜನರನ್ನ ಸಮರ್ಥವಾಗಿ ನಿಭಾಯಿಸಿ ಕಸ್ಟಮರ್ಸ್ ಬರೋ ಮೊದಲು ಎಲ್ಲ ಅಡುಗೆ ರೆಡಿ ಇರುವಾಗ ಮಾಡಿದ್ರಿ. ಬೇಗ ಮಾಡಿದ್ರಿಂತ ನೀವು ರುಚಿ ಜೊತೆ ರಾಜಿ ಮಾಡಿಕೊಳ್ಳಿಲ್ಲ, ಎಲ್ಲನೂ ಅದ್ಭುತವಾಗೇ ಇತ್ತು. ಒಂದೇ ಸಮನೆ ಕಸ್ಟಮರ್ಸ್ ಬರ್ತಿದ್ದಾಗ ಒತ್ತಡ ಆದರೂ ಯಾರಿಗೂ ತೊಂದರೆ ಆಗದಿರುವಾಗ ನೋಡಿಕೊಂಡ್ರಿ. ಕಲಿಸ್ಕೊಟ್ಟಿದ್ದನ್ನು ತಕ್ಷಣ ಕಲಿತು ಅದನ್ನು ಅಳವಡಿಸ್ಕೊಂಡ್ರಿ. ನಿಮ್ಮಲ್ಲಿ ಈ ಎಲ್ಲ ಗುಣ ಇದೆ ಅಂತಲೇ ನಾನು ನಿಮ್ಮನ್ನು ಕೆಲಸಕ್ಕೆ ಕರೆಯೋಕೆ ನಿಮ್ಮನೆಗೆ ಬಂದಿದ್ದು. ಈ ಸಂದರ್ಶನ ನೀವು ಕೇಳಿದ್ರಿ ಅಂತಷ್ಟೇ, ನನಗಾಗಲ್ಲ. ನಿಮ್ಮ ಸಾಮರ್ಥ್ಯ ಏನನ್ನೋದು ನಿಮ್ಗಿನ ಚೆನ್ನಾಗಿ ನನಗೆ ಗೊತ್ತು. ಆದಷ್ಟು ಬೇಗ ಈ ಕೆಲಸಕ್ಕೆ ಸೇರ್ಕೊಳ್ಳೋದಾದರೆ ಈ ಕೆಲಸ ನಿಮ್ಮದೇ ತುಳಸಿಯವರೇ. ಸಾರಿ ಮ್ಯಾಮ್, ಶೆಫ್ಗಳನ್ನ ಇಂಟರ್ವ್ಯೂ ಮಾಡಿ ಮಾಡಿ ಸುಸ್ತಾಗಿತ್ತು, ಯಾರು ಎಲಿಜಿಬಲ್ ಅನ್ಸಿರ್ಲಿಲ್ಲ. ಆದ್ರೆ ಈಗ ನಿಜವಾಗ್ಲೂ ಸಮಾಧಾನ ಆಗ್ತದೆ. ಮಾಧವ್ ಸರ್ ಅಂತೂ ನಿಮ್ ಜೊತೆ ಕೆಲಸ ಮಾಡ್ತಿದ್ರೆ ಖುಷಿಯಾಗಿರ್ತಾರೆ. ಯಾಕೆ ಮ್ಯಾಗಿ, ನಾನು ಬೇರೆ ಟೈಮಲ್ಲಿ ಖುಷಿಯಾಗಿರಲ್ವಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಸರ್. ಮಾಧವ್ ಅವರೇ, ನಾನು ಇವತ್ತು ಬಂದಿದ್ದು ಕೆಲಸ ಇನ್ನೂ ಇದೆಯೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋದಕ್ಕೆ. ಈ ವಿಷಯ ನಾನಿನ್ನೂ ನಮ್ಮ ಮಾವನವ್ರ ಹತ್ರ ಮಾತಾಡಿಲ್ಲ, ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಅವ್ರನ್ನ ಕೇಳಿ ನಿರ್ಧಾರ ಮಾಡಿ ಆಮೇಲೆ ಹೇಳ್ತೀನಿ, ಪರವಾಗಿಲ್ವಾ? ಆಯ್ತು ತುಳಸಿ, ದತ್ತಾತ್ರ ಮಾತಾಡಿ. ಸರಿ, ನಾನು ಬರ್ತೀನಿ. ಅಯ್ಯೋ, ಕೆಫೆಗೆ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ, ಏನಾದರೂ ತಗೊಳ್ಳಿ. ಬೇಡ, ಮಾವ ಕಾಯ್ತಾ ಇರ್ತಾರೆ. ಬರ್ತೀವಿ. ಏನ್ ತಾಣ ಇದು, ಬಾಗ್ಲಾನು ಹಾಕದೆ ಏನೋ ಯೋಚನೆ ಮಾಡ್ತಾ ನಿಂತು ಬಿಟ್ಟಿದೀಯಾ? ಅದು ತಿಂಡಿ ಸ್ವಲ್ಪ ಜಾಸ್ತಿ ಆಗೋಯ್ತು, ಅದಕ್ಕೆ ಮನೆ ಒಳಗೆ ಒಂದು ಸಣ್ಣ ವಾಕಿಂಗ್ ಮಾಡ್ತಾ ಇದ್ದೀನಿ. ಬಾ ಕೂತ್ಕೋ, ನಿನಗೂ ಕಾಫಿ ತರ್ತೀನಿ. ನನ್ನ ತಿಂಡಿ ಲೇಟ್ ತಾಣ, ನಾನು ಈಗ ತಾನೇ ವಾಂಗಿ ಬಾತ್ ತಿಂದು ಕಾಫಿ ಕುಡಿದು ಬಂದೆ, ಜೊತೆಗೆ ಮೈಸೂರು ಪಾಕು. ಗೋದಾವರಿ ಕಣ್ ತಪ್ಪಿಸಿ ತಿಂದು ಬಂದೆ. ಅಯ್ಯೋ ಘಟೋದ್ ಗಜ, ಗೋದಾವರಿ ಕಣ್ ತಪ್ಪಿಸ್ಬೋದು ಕಣೋ, ಆದ್ರೆ ನಿನ್ ಡಯಾಬಿಟಿಸ್ ಕಣ್ ತಪ್ಪಿಸೋಕಾಗತ್ತಾ? ಒಳ್ಳೆ ಶೇಷ. ಹೌದು, ಹೋ ಮೈಸೂರು ಪಾಕು ಅಂದಿಯಲ್ಲ, ಏನು ವಿಶೇಷ? ಅದೇ ದತ್ತಣ್ಣ, ನಮ್ಮ ತುಳಸಿ ಗೋದಾವರಿ ಅವ್ರನ್ನೆಲ್ಲ ಕರ್ಕೊಂಡು ಮಾಧವ್ ಸರ್ ಕೆಫೆಗೆ ಅಡುಗೆ ಮಾಡೋಕೆ ಕರ್ಕೊಂಡು ಹೋಗಿದ್ದಲ್ಲ, ಈಗ ಮಾಧವ್ ಸರ್ ಕಡೆಯಿಂದ 20,000 ಬಂತಲ್ಲ, ಆ ಖುಷಿಗೆ ಮೈಸೂರು ಪಾಕು. ಚಪ್ಪಲಿ ಕಳ್ಳ ಕೊಟ್ನ ಯಾಕೆ? ಕೆಫೆ ಚಾಲೆಂಜಲ್ಲಿ ಬಂದಿದ್ದ ದುಡ್ಡನ್ನೆಲ್ಲ ಅವತ್ತು ಕೆಲಸ ಮಾಡಿದವ್ರಿಗೆ ಸಮಾನವಾಗಿ ಹಂಚಿದಾರಂತಲ್ಲ ದತ್ತಣ್ಣ. ಅಲ್ಲ, ಎಲ್ರಿಗೂ ಹಂಚಿರೋದು ಪಕ್ಕನ ಶೇಷು. ಏನ್ ದತ್ತಣ್ಣ, ಕೆಫೆ ಚಾಲೆಂಜ್ ಬಗ್ಗೆ ಮಾತಾಡುವಾಗ ನೀನು ಈ ವಿಷಯ ಹೇಳಿದ್ದೆ ತಾನೆ, ಅದು ಒಂದೇ ತುಳಸಿ ಸಿರಿಗೆ ದುಡ್ಡು ಬಂದಿರ್ಬೇಕಲ್ಲ. ಓ, ಈ ದತ್ತನ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆದಿದ್ಯಾ? ಸದ ಸಕ್ಕರೆ ಕಮ್ಮಿ ಇದೆ ತಾನೆ, ಅವಿಗೆ ಸಕ್ಕರೆ ಜಾಸ್ತಿ ಅಂದ್ರೆ ಆಗಲ್ಲ. ಹಾ ಸರ್, ಎಲ್ಲ ಕರೆಕ್ಟ್ ಆಗಿದೆ. ಗುಡ್. ಆಮೇಲೆ ಇದು ಸ್ಟ್ರಾ ಬೇಡ, ಅವನು ಇಷ್ಟ ಆಗಲ್ಲ. ಕೊಡು ಕೊಡು, ನಾನೇ ಕೊಡ್ತೆ. ಮ್ಯಾಗಿ, ಮಾಧವ್ ಸರ್ ಸಂಭ್ರಮ ನೋಡೋಕೆ ಖುಷಿ ಅನಿಸ್ತಿದೆ, ಆದರೆ ಅವಿನಾಶ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ವಿಷಯ ಏನೋ ಸೀರಿಯಸ್ ಅನಿಸ್ತಿದೆ. ನಾನು ಅದನ್ನು ಯೋಚಿಸ್ತಾ ಇದ್ದೀನಿ, ಚೂರ್ನ ಯಾರಾದರೂ ಬಲವಂತವ ಕರ್ಕೊಂಬರ್ಬೇಕಿತ್ತು, ಇವತ್ತು ಅವ್ರ ಜೊತೆ ಯಾರೂ ಇಲ್ಲ ಅಲ್ವಾ? ಏನಿರ್ಬೋದು, ಗೆಸ್ ಮಾಡಲ್ವ? ಸುಮ್ಮನೆ ನಿಂತ್ಕೋ. ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ, ಇಟ್ಸ್ ಓಕೆ. ಅಂದ್ರೆ ಅವಿ ನನ್ನ ಹತ್ರನೇ ನೇರವಾಗಿ ಮಾತಾಡ್ತಿದ್ದಾನ? ವೆಲ್ಕಮ್ ಡ್ರಿಂಕ್ ಬೇಡ ಅಂದ್ರೆ ಬೇರೆ ಏನಾದರೂ ತರಿಸ್ಕೊಡ್ಲಾ? ಸ್ವೀಟ್ ಪೊಂಗಲ್ ಇದೆ, ಮೊದಲನೇ ಸಲ ಕೆಫೆಗೆ ಬಂದಿದೆಯಾ? ಏನು ಬೇಡ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ.
ನನ್ನ ಹತ್ರನ ಹೇಗಾದರೂ ಮಾಡಿ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅನ್ನೋ ಅಂತ ಟ್ರೈ ಮಾಡಿದೆ, ಆಗಿಲ್ಲ. ಸೊ ಅದಕ್ಕೆ ನಾನೇ ಬಂದೆ. ನಿನ್ನೆ ಪೂರ್ಣಿ ಹತ್ರ ಮಾತಾಡೋವಾಗ ಸಾಧನ ಅಕಾಡೆಮಿ ಬಗ್ಗೆ ಮಾತಾಡ್ತಿದ್ನಲ್ಲ, ನಿಧಿ ಅಲ್ಲಿಗೆ ಸೇರ್ಕೋಬೇಕು ಅಂತಿದ್ದಾಳೆ, ಆದರೆ ಅಲ್ಲಿ ಈಗ ಸೀಟ್ ಇಲ್ಲ ಅಂತಿದ್ದಾರೆ. ಅಲ್ಲಿ ಫೋನ್ ಮಾಡಿ ಕೇಳಿದ್ದಕ್ಕೆ ಕೊನೆ ಸೀಟ್ನ ನೀವು ಯಾವುದೋ ಹುಡುಗನ ರಿಸರ್ವ್ ಮಾಡಿಸಿದ್ದೀರ ಅಂತ ಗೊತ್ತಾಯಿತು. ನಿಧಿ ಆ ಸೀಟ್ ಬೇಕೇ ಬೇಕು ಅಂತ ಅಳ್ತಿದ್ದಾಳೆ. ನೀವು ಆ ಹುಡುಗನ ಹತ್ರ ಮಾತಾಡಿ ಆ ಸೀಟ್ ನಿಧಿಗೆ ಕೊಡ್ಸಿದ್ರೆ ನಾನು ಆ ಹುಡುಗನಿಗೆ ಬೇರೆ ಕಡೆ ಒಳ್ಳೆ ಕಡೆಯಲ್ಲಿ ಅಡ್ಮಿಷನ್ ಆಗೋ ಹಾಗೆ ನಾನು ನೋಡ್ಕೋತೀನಿ. ಹವಿ, ಎಷ್ಟೋ ವರ್ಷದ ನಂತರ ನೀನು ಹೀಗೆ ನನ್ನ ಜೊತೆ ಕೂತು ಮಾತಾಡ್ತಿದೀಯ, ತುಂಬ ಖುಷಿ ಆಗ್ತೀನಿ. ಆದರೆ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಕೇಳಿದ್ರೆ ನೀನೇನು ಅನ್ಕೋತೀಯ ಅನ್ನೋ ಕಳವಳನೂ ಆಗ್ತಾಯಿದೆ. ನಿಜ ಹೇಳಬೇಕು ಅಂದರೆ ಆ ಹುಡುಗ ತುಂಬ ಕಷ್ಟದಲ್ಲಿದ್ದಾನೆ. ಅವನು ಬೆಳಿಗ್ಗೆ ಎಲ್ಲ ದುಡಿದು ರಾತ್ರಿ ಓದ್ಕೊಂಡು ಆ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂತಿದ್ದಾನೆ. ನಾನು ಫೀಸ್ ಕಟ್ತೀನಿ ಅಂದರೂ ಸ್ವಾಭಿಮಾನ ಅವನಿಗೆ. ಅದಕ್ಕೆ ಈ ಸೀಟ್ ಕೊಡಿಸೋದಕ್ಕೆ ಸಹಾಯ ಕೇಳ್ದ, ನಾನು ಹೂ ಅಂದೆ. ಈಗ ನಿಧಿಗೆ ಸೀಟ್ ಬೇಕು ಅಂತ ಅವನ ಹತ್ರ ಬಿಟ್ಕೊಡು ಅಂದರೆ ಹೇಗೆ ಸರಿ ಹೋಗುತ್ತವಿ? ನೀವು ಯಾವತ್ತೂ ಬದಲಾಗೋದಿಲ್ಲ ಅಲ್ವಾ? ಫ್ಯಾಮಿಲಿ ಖುಷಿನೇ ನನ್ನ ಪ್ರಯಾರಿಟಿ ಅಂತೀರ, ಈಗ ಅವ್ರ ಖುಷಿಗೆ ಬಲಿ ಕೊಡ್ತಿದ್ರ? ಹಾಗೆ ಹೇಳಬೇಡ ಅವಿ, ನಿಧಿನೇ ಮೊದಲು ಬಂದಿದ್ರೆ ನಾನು ಅವಳಿಗೆ ದಯವಿಟ್ಟು ಈಗ ಕವರಪ್ ಮಾಡಕ್ ಬರಬೇಡಿ. ಆ ಹುಡುಗ ಕಷ್ಟದಲ್ಲಿದ್ದಾನೆ, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅನ್ನೋದು ನಿಜಾನಿರ್ಬೋದು, ಆದರೆ ಫ್ಯಾಮಿಲಿ ಕಮ್ಸ್ ಫಸ್ಟ್. ನಿಮ್ಮಿಂದ ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಮತ್ತೆ ಪ್ರೂವ್ ಮಾಡಿದ್ರಿ. ಒಂದು ಕೆಲಸ ಮಾಡಿ, ನಿಮ್ಮ ನನ್ನಿಂದ ಇಷ್ಟು ದಿನ ಹೇಗೆ ದೂರ ಇದ್ರೋ ಹಾಗೆ ಇದ್ಬಿಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.